ಸ್ನೇಹಿತರೆ, ನಿಮ್ಮ ಬಳಿ ಸಮಯ ಇದ್ರೆ ಓಂ ನಮ ಶಿವಾಯ ಹರ ಹರ ಮಹಾದೇವ್ ಅಂತ ಎಲ್ಲರೂ ಭಕ್ತಿಯಿಂದ ಕಾಮೆಂಟಲ್ಲಿ ಬರೆಯಿರಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಬೆಕ್ಕಿನಿಂದ ಸಿಗುವಂಥ 10 ಶುಭ ಮತ್ತು ಅಶುಭ ಸಂಕೇತಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಲಿದೆ, ಹಾಗಾಗಿ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿರಿ. ಒಂದು ವೇಳೆ ನೀವೆಲ್ಲ ಈ 10 ಸಂಕೇತಗಳ ಬಗ್ಗೆ ತಿಳಿದುಕೊಂಡ್ರೆ ನಿಮ್ಮ ಮೇಲೆ ಯಾವುದೇ ರೀತಿ ಕಷ್ಟ ಬರುವ ಮುನ್ನ ಅದರ ಬಗ್ಗೆ ನಿಮಗೆ ಗೊತ್ತಾಗುತ್ತದೆ. ಹಾಗಾಗಿ ಬೆಕ್ಕಿನ ಈ 10 ಶುಭ ಮತ್ತು ಅಶುಭ ಸಂಕೇತಗಳನ್ನು ನೀವು ತಿಳಿದುಕೊಳ್ಳಬೇಕು. ಯಾಕಂದರೆ ಬೆಕ್ಕುಗಳಂತೂ ಪ್ರತಿಯೊಬ್ಬರ ಮನೆಗೆ ಬರುತ್ತವೆ, ಬಂದಾಗ ಏನನ್ನಾದರೂ ಖಂಡಿತವಾಗಿಯೂ ಮಾಡುತ್ತವೆ. ಇಂಥ ಸ್ಥಿತಿಯಲ್ಲಿ ಬೆಕ್ಕು ನಮಗೆ ಯಾವ ರೀತಿಯ ಶುಭ ಮತ್ತು ಯಾವ ರೀತಿಯ ಅಶುಭ ಸಂಕೇತಗಳನ್ನು ಕೊಡ್ತಾ ಇದೆ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ. ಅದನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡಿ ಬಿಡ್ತೀವಿ. ಇವುಗಳ ಕಾರಣದಿಂದಾಗಿ ನಮ್ಮ ಮೇಲೆ ಬರುವಂಥ ಕಷ್ಟಗಳಾಗಲಿ ಅಥವಾ ಬರುವಂಥ ಸಂತೋಷಗಳು ನಮಗೆ ತಿಳಿಯುವುದೇ ಇಲ್ಲ. ಇವೆಲ್ಲ ಬೆಕ್ಕಿನ ಕಿತಾಪತಿಗಳಿರ್ಬೋದಂತ ನಾವು ಸುಮ್ಮನಾಗ್ಬಿಡ್ತೀವಿ. ಮನೆಯಲ್ಲಿ ಬೆಕ್ಕುಗಳು ಪಾತ್ರೆಯನ್ನು ಬೆಳೆಸಿದ್ರೆ ಕೆಲವು ಸಂಕೇತಗಳು ಸಿಗುತ್ತವೆ. ಬೆಕ್ಕುಗಳು ಹಾಲನ್ನು ಕುಡಿಯೋದು ಕೂಡ ಕೆಲವು ಸಂಕೇತಗಳನ್ನು ಕೊಡುತ್ತದೆ. ಇದೇ ರೀತಿಯಾಗಿ ಇಂದು ನಾವು ನಿಮಗೆ 10 ಯಾವ ರೀತಿಯ ಸಂಕೇತಗಳನ್ನು ತಿಳಿಸ್ಕೊಡ್ತೀವಿ ಅಂದರೆ ಇವು ನಿಮ್ಮ ಜೀವನಕ್ಕಾಗಿ ತುಂಬಾ ಇಂಪಾರ್ಟೆಂಟ್ ಆಗಿವೆ. ವಿಡಿಯೋ ಇಷ್ಟ ಆದಾಗ ಲೈಕ್ ಮಾಡಿರಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಇದನ್ನು ಶೇರ್ ಮಾಡಿರಿ. ವಾಟ್ಸಪ್ನಲ್ಲಿ ಮಾಡಿ, ಫೇಸ್ಬುಕ್ನಲ್ಲಿ ಮಾಡಿ, ಎಲ್ಲಿ ಬೇಕಾದರೂ ಶೇರ್ ಮಾಡಿರಿ. ಜೊತೆಗೆ ಚಾನಲ್ಗೆ ನೀವು ಹೊಸದಾಗಿ ಭೇಟಿಯಾಗಿದ್ದರೆ ಕನ್ನಡ ಮಾಸ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ರೆಗ್ಯುಲರ್ ಆಗಿ ನಾವು ಈ ರೀತಿಯ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇವೆಲ್ಲ ನಿಮಗಾಗಿ ತುಂಬಾ ಯೂಸ್ಫುಲ್ ಕೂಡ ಆಗಿರುತ್ತವೆ. ಒಂದು ವೇಳೆ ನಿಮ್ಮಲ್ಲಿ ಯಾವುದಾದ್ರೂ ರೀತಿಯ ಪ್ರಶ್ನೆಗಳಿದ್ರೆ, ಸಲಹೆಗಳನ್ನು ಕೊಡಲು ಇಷ್ಟಪಡ್ತಾ ಇದ್ರೆ ಕಮೆಂಟ್ನಲ್ಲಿ ಬರೆಯಿರಿ, ಅಥವಾ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀವಿ, ಅಲ್ಲಿ ಬಂದು ನೀವು ನಮಗೆ ಪ್ರಶ್ನೆ ಮಾಡಬಹುದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಒಂದೊಂದಾಗಿ 10 ಸಂಕೇತಗಳ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇಲ್ಲಂತೂ 100+ ಸಂಕೇತಗಳಿವೆ, ಆದರೆ ಇಲ್ಲಿ ನಾವು ನಿಮಗೆ ಕೇವಲ 10 ಸಂಕೇತಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಒಂದು ವೇಳೆ ಈ ವಿಡಿಯೋದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಬಂದರೆ, 1,000 ಲೈಕ್ಗಳು ಏನಾದರೂ ಕ್ರಾಸ್ ಆದರೆ ನಾವು ಇನ್ನಷ್ಟು 10 ಸಂಕೇತಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಎಲ್ಲಕ್ಕಿಂತ ಮೊದಲನೆಯ ಸಂಕೇತ, ಬೆಕ್ಕು ಮನೆಯಲ್ಲಿ ಕಣ್ಣೀರು ಹಾಕೋದು ಅಥವಾ ಅಳೋದಾಗಿದೆ. ಇಲ್ಲಂತೂ ನಾಯಿಗಳು ಅಳೋದು ಅಶುಭ ಅಂತ ತಿಳಿಯಲಾಗಿದೆ. ಅದೇ ರೀತಿಯಾಗಿ ಬೆಕ್ಕುಗಳು ಮನೆಯಲ್ಲಿ ಅಳೋದು ಕೂಡ ಅಶುಭ ಆಗಿರುತ್ತದೆ. ಇದರ ಸಂಕೇತ ಏನಾಗಿರುತ್ತದೆ ಅಂದರೆ, ಮನೆಗೆ ದರಿದ್ರತೆ ಅಥವಾ ಯಾರಿಗಾದರೂ ಅನಾರೋಗ್ಯದ ಸಮಸ್ಯೆ ಬರುವ ಚಾನ್ಸಸ್ ಇರುತ್ತೆ. ಇಲ್ಲಿ ಬೆಕ್ಕು ಅಳೋದು ಅತ್ಯಂತ ಅಶುಭ ಸಂಕೇತ ಅಂತ ತಿಳಿಯಲಾಗಿದೆ. ಎರಡನೆಯ ಸಂಕೇತ, ಬೆಕ್ಕು ಮನೆಯಲ್ಲಿ ಮಾಂಸದ ತುಂಡನ್ನು ತಂದು ಎಸೆಯೋದಾಗಿದೆ. ಸಾಮಾನ್ಯವಾಗಿ ನೀವೆಲ್ಲರೂ ನೋಡಿರ್ತೀರ, ಬೆಕ್ಕು ತಿನ್ನಲು ತನ್ನ ಬಾಯಲ್ಲಿ ಮಾಂಸದ ತುಂಡನ್ನು ತೆಗೆದುಕೊಂಡು ಹೋಗಿರುತ್ತೆ. ಒಂದು ವೇಳೆ ಬೆಕ್ಕು ಯಾವುದಾದ್ರೂ ಪ್ರಾಣಿಗಳನ್ನು ಬೇಟೆಯಾಡಿದಾಗ, ಅಂದರೆ ಇಲಿ ಇರಬಹುದು ಅಥವಾ ಪಕ್ಷಿಗಳಿರ್ಬೋದು ಅಥವಾ ಎಲ್ಲಾದರೂ ಕಸದಲ್ಲಿ ಬಿದ್ದಿರುವಂಥ ಮಾಂಸದ ತುಂಡನ್ನು ತೆಗೆದುಕೊಂಡು ನಿಮ್ಮ ಮನೆಗೆ ಬಂದರೆ ಇದು ನಿಮಗಾಗಿ ಅಶುಭ ಸಂಕೇತ ಆಗಿರುತ್ತದೆ. ಇದು ಎಷ್ಟು ಅಶುಭ ಸಂಕೇತ ಆಗಿರುತ್ತದೆ ಅಂದರೆ, ಮನೆಯಲ್ಲಿ ಅಕಾಲಕ್ಕೆ ಮೃತ್ಯು ಆಗುವಂಥ ಸಂಕೇತವನ್ನು ಕೂಡ ಇದು ಕೊಡುತ್ತದೆ. ಅಂದರಲ್ಲಿ ಬೆಕ್ಕು ಮಾಂಸದ ತುಂಡನ್ನು ತಂದು ಮನೆಯ ಒಳಗಡೆ ಎಸೆದಿರುತ್ತದೆ. ಈ ಸಮಸ್ಯೆಯಿಂದ ಆಚೆ ಬರಲು ನೀವು ತಾಯಿ ಲಕ್ಷ್ಮೀದೇವಿಗೆ ಪೂಜೆಯನ್ನು ಮಾಡಬೇಕು, ಇದರಿಂದ ಆ ತೊಂದರೆ ದೂರ ಆಗುತ್ತದೆ. ಇನ್ನು ಸ್ನೇಹಿತರೆ, ಮೂರನೇದಾಗಿ ಮುಂಜಾನೆ ಸಮಯದಲ್ಲಿ ಬೆಕ್ಕು ಮನೆಯ ಒಳಗಡೆ ಬರೋದಾಗಿದೆ. ಸ್ನೇಹಿತರೆ, ಮುಂಜಾನೆ ಸಮಯದಲ್ಲಿ ಕಾಗೆಯು ಕೂಡ ಮನೆಯ ಒಳಗಡೆ ಬರೋದು ಶುಭ ಅಂತ ತಿಳಿಯಲಾಗಿದೆ. ಇದೇ ರೀತಿಯಾಗಿ ಬೆಕ್ಕು ಕೂಡ ಮುಂಜಾನೆ ಸಮಯದಲ್ಲಿ ಮನೆಯ ಒಳಗಡೆ ಬಂದರೆ ಅದು ಶುಭ ಆಗಿದೆ. ಒಂದು ವೇಳೆ ನೀವು ಸೂರ್ಯೋದಯ ಆಗುವಂಥ ಸಮಯದಲ್ಲಿ ಬೆಕ್ಕು ಮನೆಯ ಒಳಗಡೆ ಬರೋದನ್ನು ನೋಡಿದ್ರೆ ಇದು ನಿಮಗಾಗಿ ಇರಬಹುದು ಅಥವಾ ನಿಮ್ಮ ಕುಟುಂಬದವರಿಗಾಗಿ ಶುಭ ಸಂಕೇತ ಆಗಬಹುದು. ಸ್ನೇಹಿತರೆ, ಇನ್ನು ನಾಲ್ಕನೆಯದಾಗಿ ಬರುವಂಥ ಸಂಕೇತ, ಬೆಕ್ಕುಗಳು ಮನೆಯಲ್ಲಿ ಮರಿಯನ್ನು ಹಾಕೋದಾಗಿದೆ. ಮನೆಯಲ್ಲಿ ಬೆಕ್ಕುಗಳು ಮರಿಗೆ ಜನ್ಮವನ್ನು ಕೊಡೋದು ಅತ್ಯಂತ ಶುಭ ಸಂಕೇತ ಅಂತ ತಿಳಿಯಲಾಗಿದೆ. ಈ ಮಾತಿನ ಅರ್ಥ, ನಿಮ್ಮ ಮನೆಯಲ್ಲಿ ಹೆಚ್ಚಿನ ಮಟ್ಟಿಗೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಈ ಒಂದು ಕಾರಣದಿಂದ ಬೆಕ್ಕುಗಳು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿರುತ್ತವೆ. ಒಂದು ವೇಳೆ ಬೆಕ್ಕು ನಿಮ್ಮ ಮನೆಯಲ್ಲಿ ಮರಿಗಳನ್ನು ಹಾಕಿದ್ರೆ ಯಾವುದೇ ಕಾರಣಕ್ಕೂ ಅವುಗಳನ್ನು ಹೊಡೆದು ಆಚೆ ಓಡಿಸಬೇಡಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಬೆಕ್ಕು ಮರಿಗಳನ್ನು ಹಾಕಿದ್ರೆ ನಿಮ್ಮ ಮನೆಯಲ್ಲಿ ಅದೆಷ್ಟೇ ಕಷ್ಟಗಳಿರಲಿ ಅವೆಲ್ಲವೂ ದೂರ ಆಗಲಿವೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇದರ ಮತ್ತೊಂದು ಸಂಕೇತ ಏನಾಗಿರುತ್ತದೆ ಅಂದರೆ, ಬೇಗನೆ ನಿಮ್ಮ ಮನೆಯಲ್ಲಿ ಮಕ್ಕಳು ಬರುವ ಸಾಧ್ಯತೆ ಇರುತ್ತದೆ, ಅಂದರೆ ಸಂತಾನದ ಭಾಗ್ಯ ಬರುತ್ತದೆ.
ಸಾಮಾನ್ಯವಾಗಿ ನೀವು ಸಹ ನೋಡಿರಬಹುದು. ಯಾರ ಮನೆಯಲ್ಲಿ ಬೆಕ್ಕಿನ ಮರಿಗಳು ಇರುತ್ತವೆಯೋ ಅಲ್ಲಿ ಸಂತಾನ ಸುಖದ ಪ್ರಾಪ್ತಿ ಆಗಿರುತ್ತೆ. ಹಾಗಾಗಿ ಬೆಕ್ಕುಗಳು ಮನೆಯಲ್ಲಿ ಮಕ್ಕಳಿಗೆ ಜನ್ಮ ಕೊಡೋದು ಶುಭ ಸಂಕೇತ ಅಂತ ತಿಳಿಯಲಾಗಿದೆ. ಇನ್ನು ಬೆಕ್ಕುಗಳು ಸ್ವಪ್ನದಲ್ಲಿ ಬರೋದು. ಸ್ನೇಹಿತರೆ, ನಾಯಿಗಳು ಸಹ ಕನಸಿನಲ್ಲಿ ಬಂದರೆ ಶುಭ ಮತ್ತು ಅಶುಭ ಸಂಕೇತಗಳನ್ನು ಕೊಡುತ್ತವೆ. ಕಾಗೆಗಳು ಸಹ ಕನಸಿನಲ್ಲಿ ಬಂದರೆ ಶುಭ ಮತ್ತು ಅಶುಭ ಸಂಕೇತಗಳನ್ನು ಕೊಡುತ್ತವೆ. ಇದೇ ರೀತಿಯಾಗಿ ಬೆಕ್ಕುಗಳು ಕನಸಿನಲ್ಲಿ ಬಂದರೆ ಶುಭ ಮತ್ತು ಅಶುಭ ಸಂಕೇತಗಳನ್ನು ಕೊಡುತ್ತವೆ. ಅಧಿಕವಾಗಿ ಬೆಕ್ಕುಗಳು ಕನಸಿನಲ್ಲಿ ಬಂದರೆ ಶುಭ ಅಂತ ತಿಳಿಯಲಾಗಿದೆ. ಆದರೆ ಸತ್ತೋಗಿರುವಂಥ ಬೆಕ್ಕನ್ನು ನೋಡೋದು, ಜಗಳವಾಡುತ್ತಿರುವಂಥ ಬೆಕ್ಕುಗಳನ್ನು ನೋಡೋದಾಗಲಿ, ಈ ರೀತಿಯಾಗಿ ಕನಸುಗಳು ಬಂದರೆ ಇವು ಅಶುಭ ಆಗಿರುತ್ತವೆ. ಒಂದು ವೇಳೆ ಶಾಂತ ಸ್ವಭಾವದಲ್ಲಿ ನಿಮ್ಮ ಕನಸಿನಲ್ಲಿ ಬೆಕ್ಕುಗಳು ಬಂದರೆ ನಿಮಗಾಗಿ ಇದು ಶುಭ ಅಂತಲೇ ತಿಳಿಯಿರಿ. ಒಂದು ವೇಳೆ ಕನಸಿನಲ್ಲಿ ಬೆಕ್ಕುಗಳು ಬಂದರೆ ಇದು ನಿಮಗಾಗಿ ಶುಭ ಸಂಕೇತ ಆಗಿರುತ್ತದೆ. ಇನ್ನು ಆರನೇ ನಂಬರ್ನಲ್ಲಿ ಬರೋದು ಏನಿದೆ ಅಂದರೆ, ಬೆಕ್ಕುಗಳು ಮನೆಯಲ್ಲಿ ನೀರನ್ನು ಕುಡಿಯೋದಾಗಿದೆ. ಒಂದು ವೇಳೆ ಬೆಕ್ಕು ನಿಮ್ಮ ಮನೆಯಲ್ಲಿ ನೀರನ್ನು ಕುಡಿದರೆ ಇದು ನಿಮಗಾಗಿ ಶುಭ ಸಂಕೇತ ಆಗುತ್ತದೆ. ಇನ್ನೊಂದೆಡೆ ನಿಮ್ಮ ಮನೆಯಲ್ಲಿ ಬೆಕ್ಕು ಹಾಲನ್ನು ಕುಡಿದ್ರೆ, ಅಂದರೆ ಕದ್ದು ಹಾಲನ್ನು ಕುಡಿದ್ರೆ ಅಶುಭ ಅಂತ ತಿಳಿಯಲಾಗಿದೆ. ಒಂದು ವೇಳೆ ಬೆಕ್ಕು ನಿಮ್ಮ ಮನೆಯಲ್ಲಿ ನೀರನ್ನು ಕುಡಿದ್ರೆ ನಿಮಗಾಗಿ ಅದು ಶುಭ ಆಗಿದೆ. ಬೆಕ್ಕುಗಳು ಮನೆಯಲ್ಲಿ ನೀರನ್ನು ಕುಡಿದ್ರೆ ಇದರ ಸಂಕೇತ ಧನಪ್ರಾಪ್ತಿ ಆಗಲಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಯಾವ ಹಣ ವ್ಯರ್ಥವಾಗಿ ಖರ್ಚಾಗಿರುತ್ತದೆಯೋ ಅವೆಲ್ಲವೂ ಮರಳಿ ನಿಮಗೆ ಸಿಗುತ್ತವೆ. ಒಂದು ವೇಳೆ ಕೋರ್ಟ್ ಕಚೇರಿ ಅಂತ ನಿಮ್ಮ ಹಣ ಏನಾದರೂ ವ್ಯರ್ಥವಾಗಿ ಖರ್ಚಾಗಿ ಹೋಗಿದ್ದರೆ ಈ ಸಂಕೇತದ ಮೂಲಕ ಆ ಎಲ್ಲ ಕಳೆದುಕೊಂಡ ಹಣ ರಿಕವರಿ ಬೇಗನೆ ಆಗುತ್ತವೆ ಅನ್ನೋದಾಗಿರುತ್ತೆ. ಇಲ್ಲಿ ನಿಮ್ಮ ಬಿಸ್ನೆಸ್ ಆಗಿರಲಿ, ನೌಕರಿಯನ್ನು ಮಾಡ್ತಾ ಇದ್ದರೆ ಅವುಗಳಲ್ಲಿ ಸಹ ವೃದ್ಧಿಯಾಗುತ್ತೆ. ನಂಬರ್ 7, ಬೆಕ್ಕು ಡಲ್ಲಾಗಿ ಮುಗ್ಧವಾಗಿ ಮನೆಯಲ್ಲಿ ಕುಳಿತುಕೊಳ್ಳೋದಾಗಿದೆ. ಒಂದು ವೇಳೆ ಯಾವುದೇ ಪ್ರಾಣಿಗಳಾಗಲಿ ಮನೆಯಲ್ಲಿ ಬೇಸರದ ಮನಸ್ಸಿನಿಂದ ಕುಳಿತುಕೊಂಡಿದ್ರೆ ಈ ಮಾತಿನ ಅರ್ಥ ಮನೆಗೆ ಬೇಗನೆ ಅಶುಭವಾದ ಸಂಕೇತಗಳು ಸಿಗಲಿವೆ ಅಂತಲೇ ಅರ್ಥ ಆಗುತ್ತೆ. ಇದರಿಂದ ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯ ಉಳಿಯಬಹುದು, ಮನೆಯಲ್ಲಿ ಕ್ಲೇಶ ಜಗಳಗಳಾಗಬಹುದು, ಮನೆಯಲ್ಲಿರುವಂಥ ಶಾಂತಿ ವಾತಾವರಣ ಇರೋದಿಲ್ಲ, ದರಿದ್ರತೆಯು ಬರಬಹುದು. ಯಾವಾಗ ಬೆಕ್ಕುಗಳು ನಿಮ್ಮ ಮನೆಯಲ್ಲಿ ಬೇಸರದ ಸ್ಥಿತಿಯಲ್ಲಿ ಕುಳಿತುಕೊಂಡಿರುತ್ತವೆಯೋ ಇದು ಅಶುಭ ಸಂಕೇತ ಆಗಿರುತ್ತೆ. ಇನ್ನು ಎಂಟನೆಯ ಸಂಕೇತ, ಪ್ರಯಾಣ ಮಾಡುವಂಥ ಸಮಯದಲ್ಲಿ ಕಪ್ಪು ಬಣ್ಣದ ಬೆಕ್ಕು ದಾರಿಯಲ್ಲಿ ಅಡ್ಡ ಬರೋದಾಗಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಯಾವುದಾದ್ರೂ ಊರಿಗೆ ಹೊರಡ್ತಾ ಇದ್ದರೆ ಅಥವಾ ಯಾವುದೋ ಕಾರ್ಯಕ್ಕಾಗಿ ನೀವು ಪ್ರಯಾಣ ಮಾಡಲು ಆಚೆ ಹೋಗ್ತಾ ಇದ್ದರೆ ಅಚಾನಕವಾಗಿ ಕಪ್ಪು ಬಣ್ಣದ ಬೆಕ್ಕು ದಾರಿಯಲ್ಲಿ ಅಡ್ಡದಾಟಿ ಹೋದರೆ ಇದು ನಿಮಗಾಗಿ ದೊಡ್ಡದಾಗಿರುವ ಅಶುಭ ಸಂಕೇತ ಆಗಿರುತ್ತದೆ. ಒಂದು ವೇಳೆ ನಿಮ್ಮ ಜೊತೆ ಈ ರೀತಿ ಆದರೆ, ಎಲ್ಲಾದರೂ ನೀವು ಪ್ರಯಾಣ ಮಾಡಲು ಹೊರಡ್ತಾ ಇದ್ದರೆ ಒಂದು ವೇಳೆ ಬೆಕ್ಕು ಅಡ್ಡ ಬಂದರೆ ಇಲ್ಲಿ ನೀವು ಸ್ವಲ್ಪ ಸಮಯದವರೆಗೆ ನಿಂತುಕೊಳ್ಳಬೇಕು, ನೀರನ್ನು ಕುಡಿದ ನಂತರ ಅಲ್ಲಿಂದ ದಾಟಿ ಹೋಗಬೇಕು. ಇದರಿಂದ ಏನಾಗುತ್ತದೆ ಅಂದರೆ, ಒಂದು ವೇಳೆ ನಿಮ್ಮ ಮೇಲೆ ಯಾವುದಾದ್ರೂ ಸಂಕಟಗಳು ಬರಲಿವೆ ಅಂದರೆ ಅವೆಲ್ಲವೂ ದೂರ ಆಗುತ್ತವೆ. ಒಂದು ವೇಳೆ ದುರ್ಘಟನೆಗಳಾಗೋದಿದ್ದರೆ ಅವೆಲ್ಲವೂ ನಿಂತು ಹೋಗುತ್ತವೆ. ಇಲ್ಲಿ ಕಪ್ಪು ಬಣ್ಣದ ಬೆಕ್ಕುಗಳು ನಿಮಗೆ ದುರ್ಘಟನೆಯಿಂದ ಕಾಪಾಡುವ ಸಂಕೇತವನ್ನು ಕೊಡುತ್ತವೆ. ಯಾವಾಗ ಕಪ್ಪು ಬಣ್ಣದ ಬೆಕ್ಕುಗಳು ನಿಮ್ಮ ದಾರಿಗೆ ಅಡ್ಡ ಬರುತ್ತವೆಯೋ ಅಲ್ಲಿ ನೀವು ಸ್ವಲ್ಪ ಸಮಯದವರೆಗೆ ನಿಂತುಕೊಳ್ಳಬೇಕು. ಇನ್ನು ಕಪ್ಪು ಬಣ್ಣದ ಬೆಕ್ಕುಗಳು ತಮ್ಮ ಬೆರಳಿನ ಉಗುರಿನಿಂದ ಹೊಡೆಯೋದಾಗಿದೆ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಏನಾದರೂ ಕಪ್ಪು ಬಣ್ಣದ ಬೆಕ್ಕುಗಳು ತಮ್ಮ ಉಗುರಿನಿಂದ ಏನಾದರೂ ಕೊರೆದರೆ ಇದು ನಿಮಗಾಗಿ ಅತ್ಯಂತ ಅಶುಭ ಸಂಕೇತ ಆಗುತ್ತದೆ. ಈ ಮಾತಿನ ಅರ್ಥ ಬೇಗನೆ ನಿಮ್ಮ ಮನೆಗೆ ಆರ್ಥಿಕ ಕಷ್ಟಗಳು ಬರಬಹುದು. ಇಲ್ಲಿ ನೀವು ಸಾಲದಂಥ ಸಮಸ್ಯೆಗಳಲ್ಲಿ ಸಹ ಮುಳುಗಬಹುದು. ಹಾಗಾಗಿ ಕಪ್ಪು ಬಣ್ಣದ ಬೆಕ್ಕುಗಳು ತಮ್ಮ ಉಗುರಿನಿಂದ ಹೊಡೆಯೋದು ಶುಭ ಅಲ್ಲ ಅಂತ ತಿಳಿಯಲಾಗಿದೆ. ಇನ್ನು 10ನೇ ನಂಬರ್ನಲ್ಲಿ ಬರೋದು ಬೆಕ್ಕುಗಳು ಹೊಡೆದಾಡೋದಾಗಿದೆ. ಸ್ನೇಹಿತರೆ, ಒಂದು ವೇಳೆ ಎಲ್ಲಾದರೂ ನಿಮಗೆ ಎರಡು ಬೆಕ್ಕುಗಳು ಹೊಡೆದಾಡೋದು ಜಗಳವಾಡೋದೇನಾದರೂ ಕಂಡು ಬಂದರೆ ಇದನ್ನು ನಿಮಗಾಗಿ ಶುಭ ಅಲ್ಲ ಅಂತಲೇ ತಿಳಿಯಿರಿ. ಇದು ಅಶುಭ ಸಂಕೇತಗಳಲ್ಲಿ ಬರುತ್ತದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನಾದರೂ ಎರಡು ಬೆಕ್ಕುಗಳು ಜಗಳ ಆಡ್ತಾ ಇದ್ದರೆ ಈ ಸಂಕೇತದ ಅರ್ಥ ನಿಮ್ಮ ಮನೆಯಲ್ಲಾಗಲಿ ಕುಟುಂಬದಲ್ಲಾಗಲಿ ಜಗಳಗಳು ಆಗಬಹುದು. ಬೆಕ್ಕುಗಳ ಜಗಳದಿಂದ ಮನಸ್ತಾಪಗಳು ಸಹ ಆಗಬಹುದು. ಮೈತಿ ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಎಲ್ಲರೂ ಬರೆಯಿರಿ. ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.